ಸದ್ದು ಗದ್ದಲ ಗ್ರಾಮ ಪಂಚಾಯಿತಿ ಸಾಮಾನ್ಯ ಸಭೆ ಮುಂದೂಡಿಕೆ ಲೆಕ್ಕಪತ್ರ ತೋರಿಸುವಂತೆ ಪಟ್ಟು ಹಿಡಿದ ಗ್ರಾಮ ಪಂಚಾಯಿತಿ ಸದಸ್ಯರು ವಿರೂಪ ಸಮುದ್ರ ಗ್ರಾಮ ಪಂಚಾಯಿತಿಯಲ್ಲಿ ಈವರೆಗೂ ನಡೆದಿರುವಂತಹ ವಹಿವಾಟಿನ ಲೆಕ್ಕಪತ್ರಗಳನ್ನು ತೋರಿಸಿ ಎಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮತ್ತು ಪಿಡಿಒಗೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ಗೋಪಾಲ್ ಶ್ರೀಧರ್, ಎಚ್ಎಸ್ ಉಷಾರಾಣಿ, ಮಮತಾ ರಾಜಶೇಖರ್ ಮತ್ತು ರತ್ನಮ್ಮ ಅವರು ಪ್ರಶ್ನೆ ಮಾಡಿದಾಗ ಕೆಲ ಕಾಲ ವಾಗ್ವಾದ ನಡೆದಿದೆ. ಲೆಕ್ಕಪತ್ರ ತೋರಿಸುವವರೆಗೂ ಸಭೆಯಿಂದ ಹೊರ ನಡೆಯುವುದಿಲ್ಲ ಎಂದು ಪಟ್ಟು ಹಿಡಿದ ಸದಸ್ಯರು ಗ್ರಾಮ ಪಂಚಾಯಿತಿಯಲ್ಲಿ ಯಾವ್ಯಾವ ಅಕ್ರಮ ನಡೆದಿವೆ, ಇದರ ಸಂಪೂರ್ಣ ತನಿಖೆಯಾಗಬೇಕು ಮತ್ತು ನಡೆಸಿರುವಂತಹ ವಹಿವಾಟಿನ ಲೆಕ್ಕಪತ್ರ ಸಭೆಗೆ ತೋರಿಸುವವರಿಗೂ ನಾವು ಈ ಒಂದು ಸಭೆಯಿಂದ ಹೊರ ನಡೆಯುವುದಿಲ್ಲ ಎಂದು ನೆಲದ ಮೇಲೆ ಕುಳಿತುಕೊಂಡು ಪ್ರತಿಭಟನೆ ನಡೆಸಿದಂತಹ ಘಟನೆ ಪಾವಗಡ ತಾಲೂಕಿನ ಕಸಬಾ ಹೋಬಳಿಯ ವಿರೂಪ ಸಮುದ್ರ ಗ್ರಾಮ ಪಂಚಾಯಿತಿಯ ಸಭಾಂಗಣದಲ್ಲಿ ಶುಕ್ರವಾರ ನಡೆದಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೇ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸದಸ್ಯರಾದ ಗೋಪಾಲ ಮಾತನಾಡಿದ್ದಾರೆ. ಹಗರಣ ನಡೆದಿದ್ದು ಅದರ ಬಗ್ಗೆ ನಾವು ಪಿಡಿಒಗೆ ಯಾವುದೇ ರೀತಿಯ ಸೂಕ್ತ ಕ್ರಮ ಕೈಗೊಳ್ಳದೆ ನಮಗೆ ಪಾಸ್ ಶೀಟ್ ಹದಿನೈದು ಹಣಕಾಸಿನ ಪಾಸ್ ಶೀಟ್ ಅನ್ನು ತರದೇ ಇದ್ದ ಕಾರಣದಲ್ಲಿ ಈ ಗ್ರಾಮ ಸಭೆಯನ್ನು ಸಾಮಾನ್ಯ ಸಭೆಯನ್ನು ಮುಂದೂಡಲಾಗಿದೆ. ಅಲ್ಲ ಸರ್, ಅದೇ ಮುಗ್ದಿಲ್ವಲ್ಲ, ಇವಾಗ ಪಾರ್ಶೀಟ್ ತರಿಸಿ, ಪಾರ್ಶೀಟ್ ತರಿಸಿ, ಇವಾಗ ನೀವು ಪಾರ್ಶೀಟ್ ತರಿಸಿ, ನಾವು ವೇಟ್ ಮಾಡ್ತೀವಿ. ಅಣ್ಣ ನೀವು ಉಂಡನ ವಾಳ್ ಮಾತಾಡ್ತಾರ ಉಂಡನ ನೀವೇನು ಕೋರಂ ಕೋರಂ ಬೇಕು ಅಂದ್ರೆ ನೀವು ಕೋರಂ ಇದೆ ಅಂತ ಹೇಳ್ಬಿಟ್ಟು ಏನ್ ಬೇಕಾದ್ರು ಮಾಡ್ಬೋದಾ? ಹಿಂಗೆ ಕೋರಂ ಇವಾಗ ನಾವು ಕೇಳೋರು, ನಾವು ಈ ತಪ್ಪಿದೆ ಅಂತ ತಪ್ಪನ್ನು ಕೇಳೋದಕ್ಕೆ ನಿಮ್ ತಪ್ಪು ಹಿಂಗ್ ಮಾಡ್ಬಾರ್ದು ಅಂತ ಇದ್ದೀರ? ತಪ್ಪು ಅಂತ ಹೇಳ್ಬಿಟ್ಟು ಇವಾಗ ಒಂದ್ ವಾರದಲ್ಲಿ ಏನಾಗ್ತಿತ್ತು? ಇವಾಗ ನಾವೇನು ಸಭೆನೆ ಮಾಡ್ಬೇಡಿ ಅಂತ ಹೇಳ್ತಾ ಇದ್ದೀವಿ. ಇವಾಗ ನಾವು ಬರ್ತಾ ಇದ್ದೀವಾ? ಒಂದ್ ವಾರದಲ್ಲಿ ಏನಾಗ್ತಿತ್ತು? ಇವಾಗ ನೀವೇ ಒಪ್ಪಬೋದಾಗಿತ್ತು ತಾನೇ? ನಮ್ ಕೋರಂ ಇದೆ ಅಂತ ನೀವೇ ತಾನೇ? ಅಂದ್ರೆ ನಾವೇನು ಸದಸ್ಯ, ನಾವು ಕೇಳೋ ಅವಶ್ಯಕತೆ ಇಲ್ವಾ? ನನ್ನ ಮನೆಗೆ ಏನಾಗುತ್ತೆ, ನಾವು ಐದು ಜನ ಮನೆ ತಗೊಂಡೋಗ್ತೀವ? ನಮಗದೆಲ್ಲ ಗೊತ್ತಿಲ್ಲ, ನಮಗೆ ಪಾರ್ಶೀಟ್ ಬೇಕಷ್ಟೇ. ಸರ್ ಅವ್ರೇನ್ ಹೇಳಿದ್ರು ನಕ್ಷೆ, ಅವ್ರು ಕೇಳಿದ್ರು, ಅವ್ರು ಹೊರಟೋಗ್ತಾ ಇದ್ರು, ಅವ್ರು ಹೊರಟೋಗ್ತಾ ಇದ್ರು. ಸರಿ ಸರ್, ಇವಾಗ ಹಂಗಾದ್ರೆ ಈಗ ಅವ್ರು ಫೋರಂ ಇದೆ ಮಾಡ್ತೀನಿ ಅಂತ ಇದಾರೆ. ಒಂದ್ ನಿಮಿಷ, ಇವ್ರಿಗೆ ಇವಾಗ ನಮ್ಗೆ ಇವಾಗ ನಾವು ಫೋರಂ ಇರೋದಕ್ಕೆ ನಾವು ಮಾಡ್ತಾ ಇದೀವಿ. ಇವ್ರು ನಮಗ್ ಮೀಟಿಂಗ್ ಬಂದಿಲ್ಲ ಅಂದ್ರೆ ಪರವಾಗಿಲ್ಲ ಅಂತ ನೀವು ಒಂದ್ ಲೇಟರ್ ಬರ್ಕೊಡಿ, ನಾವ್ ಹೊರಟೋಗ್ತೀವಿ ಅಷ್ಟೇ. ಈಗಿದ್ದಂಗೆ ಒಬ್ರು ಅವ್ರದ್ದು ಕೋರಂ ಇರೋದ್ರಿಂದ ನಾವು ಮಾಡ್ತಾ ಇದೀವಿ. ಇವ್ರ ಕೋರಂ ಒಪ್ತಾ ಇಲ್ಲ, ಅದಕ್ಕೋಸ್ಕರ ಇವ್ರು ನಮ್ಮ ಸದಸ್ಯರು ನಮ್ಗೆ ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ಒಂದು ರೆಕಾರ್ಡ್ ಬರ್ಕೊಡಿ, ನಾವು ಹೊರಟೋಗ್ತೀವಿ. ನಮ್ಮ ಮಾತು ಬೆಲೆ ಇಲ್ಲ ಅಂದ್ರೆ ನಾವೇನಕ್ಕೆ? ಒಂದೂರು ಅಂತಂದ್ರೆ ನಮ್ಮ ಜನರಿಗೆ ಆಯ್ಕೆ ಮಾಡಿ ಕಳಿಸಿರ್ತಾರೆ. ಇವಾಗ ಅವ್ರು ಕೋರಂ ಇದೆ ಅಂತ ಹೇಳ್ತಾ ಇದಾರಲ್ಲ, ಮಾಡ್ಕೊಳ್ಳಿ. ನೀವು ಕೋರಂ ಗಡ್ಡ ಬರ್ತಾ ಇದ್ದೀರಾ, ಅದಕ್ಕೋಸ್ಕರ ನೀವು ಬೇಕಾಗಿಲ್ಲ ಅಂತ ನೀವು ಬರ್ಕೊಳ್ಳಿ, ನಾವು ಹೊರಟೋಗ್ತೀವಿ. ನಾವು ಒಂದು ಮಾತು ಮಾತಾಡಲ್ಲ. ಇವಾಗ ಕೋರಂ ಇದೆ ಅಂತ ಇದಾರಲ್ಲ, ಕೋರಂ ನೀವು ಮಾಡ್ಕೊಳ್ಳಿ, ನಾವು ಅಡ್ಡ ಬರ್ತಾ ಇಲ್ಲ, ನಮ್ಗೆ ಲೇಟರ್ ಬರ್ಕೊಳ್ಳಿ, ನಾವು ಹೊರಟೋಗ್ತೀವಿ. ಒಟ್ಟಾರೆ ಪಾವಗಡ ತಾಲೂಕಿನ ಹಲವು ಗ್ರಾಮ ಪಂಚಾಯಿತಿಗಳಲ್ಲಿ ನಡೆದಿರುವಂತಹ ಅಕ್ರಮಗಳನ್ನು ಗ್ರಾಮ ಪಂಚಾಯಿತಿಯ ಸದಸ್ಯರುಗಳೇ ಬಯಲು ಮಾಡುತ್ತಿದ್ದಾರೆ. ಪಾವಗಡ ತಾಲೂಕಿನ ಹಲವು ಗ್ರಾಮ ಪಂಚಾಯಿತಿಗಳಲ್ಲಿ ಹಲವು ಬಗೆಯ
ಅಕ್ರಮಗಳು ನಡೆದಿವೆ, ಇವುಗಳನ್ನು ಬಯಲಿಗೆ ತರುವಲ್ಲಿ ಅಧಿಕಾರಿಗಳು ವಿಫಲರಾಗುತ್ತಿದ್ದಾರೆ ಎಂಬ ಮಾತುಗಳು ಪಾವಗಡ ತಾಲೂಕಿನ ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿದ್ದು, ಇದಕ್ಕೆ ಸಂಬಂಧಪಟ್ಟಂತೆ ತುಮಕೂರು ಜಿಲ್ಲಾ ಪಂಚಾಯತ್ನ ಸಿಇಒಗಳು ಸೇರಿದಂತೆ ಪಾವಗಡದ ಇಒಗಳು ಹಾಗೂ ತಾಲೂಕು ಪಂಚಾಯಿತಿಯ ಅಧಿಕಾರಿಗಳು ಹೆಚ್ಚಿನ ಗಮನ ವಹಿಸಿ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ರೀತಿಯಲ್ಲಿ ತನಿಖೆ ಕೈಗೊಳ್ಳುವ ಅಗತ್ಯವಿದೆ.